ಸಿಟಿ ಜನಕ ಮಾಜಿ ಕೇಂದ್ರ ಸಚಿವ ಎಂ ವೀರಪ್ಪ ಮೊಯ್ಲಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಕರಾವಳಿ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರಕ್ಕೆ ಸಂದ ಗೌರವ ಎಂದು ಮಾಜಿ ಸಚಿವ ಅಭಯಚಂದ್ರ ಜೈನ್ ಹೇಳಿದರು. ಅವರು ಮೂಡುಬಿದ್ರಿಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಡತನದಲ್ಲಿ ಬೆಳೆದು ಬಂದು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಿದ ವೀರಪ್ಪ ಮೊಯ್ಲಿಗೆ ಬಡವರ ಕಷ್ಟ ಏನು ಎಂಬುದು ಚೆನ್ನಾಗಿ ಅರಿವಿದೆ. ಅವರು ಜಾರಿಗೆ ತಂದಿದ್ದ ಸಿಇಟಿ ವ್ಯವಸ್ಥೆಯಿಂದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ಎಂಜಿನಿಯರ್ ವೈದ್ಯರಾಗಿದ್ದಾರೆ ಎಂದರು. ಬಾಲ್ಯದಲ್ಲೇ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದ ಅವರು ಬರಹಗಾರರಾಗಿ ಗುರುತಿಸಿಕೊಂಡು ಜೈನ ಹೈಸ್ಕೂಲ್ನ ಕನ್ನಡ ಪಂಡಿತರಾಗಿದ್ದ ರಘುಚಂದ್ರ ಶೆಟ್ಟಿ ಅವರ ಪ್ರೀತಿಯ ವಿದ್ಯಾರ್ಥಿಯಾಗಿದ್ದರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಕಾನೂನು ಪದವಿ ಮುಗಿಸಿ ರಾಜಕೀಯ ಪ್ರವೇಶಿಸಿದ್ದರು. ರಾಜಕೀಯದ ಒತ್ತಡಗಳ ಮಧ್ಯೆಯೂ ಬರವಣಿಗೆಗೆ ಸಮಯವನ್ನು ಬಳಸಿಕೊಂಡು ಕೊಟ್ಟ ತೆಂಪರಿ ಸಾಗರ ದೀಪ ಕೃತಿಗಳನ್ನು ರಚಿಸಿದ್ದಾರೆ. ರಾಮಾಯಣ ಮಹಾನ್ವೇಷಣ ಮಹಾಕಾವ್ಯ ರಚಿಸಿದ್ರು. ಶ್ರವಣ ಬೆಳಗೊಳದ ಶ್ರೀಗಳ ಅನುಗ್ರಹದಿಂದ ಅವರು ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಮಹಾಕಾವ್ಯ ರಚಿಸಿದ್ದು ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಯ್ಕೆಯಾಗಿರುವುದು ಖುಷಿ ತಂದಿದೆ. ಈ ಕೃತಿಯನ್ನು ರಚಿಸುವ ಸಂದರ್ಭ ಅವರು ಮಾಂಸ ಆಹಾರವನ್ನು ತ್ಯಜಿಸಿದ್ರು ಎಂದು ಅಭಯಚಂದ್ರರು ನೆನಪಿಸಿಕೊಂಡರು. ಮೊಯ್ಲಿ ಶುದ್ಧ ಹಸ್ತದ ರಾಜಕಾರಣಿಯಾಗಿ ಸರಳ ಜೀವನ ಶೈಲಿಯನ್ನು ಇಷ್ಟಪಟ್ಟವರು. ನನ್ನ ರಾಜಕೀಯ ಗುರು ವೀರಪ್ಪ ಮೊಯ್ಲಿ ಅವರೇ ನನಗೆ ಆದರ್ಶ ಎಂದು ಅಭಯಚಂದ್ರ ಜೈನ್ ಹೇಳಿದರು. ಇದರ ಜನಕ ಮೂಡುಬಿದ್ರಿಯ ಮಣ್ಣಿನ ಮಗ ಕವಿ ರತ್ನಾಕರ ಹುಟ್ಟಿದ ಮೂಡುಬಿದ್ರಿಯಲ್ಲೇ ಜನಿಸಿದಂತಹ ವೀರಪ್ಪ ಮೊಯ್ಲಿ ತದನಂತರ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ ಐ ಸಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಎಲ್ ಐ ಸಿಯಲ್ಲಿ ಅಧಿಕಾರಿಯಾಗಿ ಹಾಗೆ ಲಾ ಹಾಕಲಾತಿ ಮಾಡಿ ಬರಹಗಾರನಾಗಿ ಪ್ರೈಮರಿ ಶಾಲೆ ಜೈನ್ ಹೈಸ್ಕೂಲ್ನಲ್ಲಿ ಇರುವಾಗಲೂ ಕೂಡ ಲೇಖನಗಳನ್ನು ಬರೆದು ಸ್ಕೂಲ್ ಮ್ಯಾಗ್ಝಿನ್ಗೆ ಬರಹಗಳನ್ನು ಬರೆದು ಬೇಕಾದಷ್ಟು ಪ್ರೈಸ್ಗಳನ್ನು ಪಡೆದಂಥ ಯುವಕ ಮೂಡುಬಿದ್ರಿಯ ಜೈನ್ ಹೈಸ್ಕೂಲ್ನ ಕನ್ನಡ ಪಂಡಿತ ತದನಂತರ ಮಂಗಳೂರಿನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಲ್ಲಿ ಕೂಡ ಕನ್ನಡ ಸಂಘದ ಅಧ್ಯಕ್ಷನಾಗಿ ಲೇಖಕನಾಗಿ ಪ್ರೇಮಶ್ರೀ ವಿಪೋ ನ್ಯೂಸ್ ಮೂಡುಬಿದ್ರಿ.